69ನೇ ವನ್ಯಜೀವಿ ಸಪ್ತಾಹ ಅಂಗವಾಗಿ ಬೀದರ್ ಜಿಲ್ಲೆಯಲ್ಲಿ ಆಯೋಜಿಸಿದ್ದ ವನ್ಯಜೀವಿ ಜಾಥಾಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಇಂದು ಚಾಲನೆ ನೀಡಿದರು. ಜಾಥಾದಲ್ಲಿ ಸಚಿವ ರಹೀಂ ಖಾನ್, ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಮತ್ತಿತರರು ಉಪಸ್ಥಿತರಿದ್ದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಬಳಿಕ ಸಚಿವ ಈಶ್ವರ್ ಖಂಡ್ರೆ ಪ್ರಕೃತಿ ಸಮತೋಲನದಲ್ಲಿ ಅರಣ್ಯ ಮತ್ತು ವನ್ಯಜೀವಿಗಳ ಪಾತ್ರ ಪ್ರಮುಖವಾಗಿದೆ. ರಾಜ್ಯದಲ್ಲಿ 4000 ಹೆಕ್ಟೇರ್ ಅರಣ್ಯ ಪ್ರದೇಶ ಹೆಚ್ಚಾಗಿದ್ದು ವನ್ಯ ಸಂಪತ್ತು ರಕ್ಷಣೆಗೆ ಮತ್ತಷ್ಟು ಜನಜಾಗೃತಿ ಮೂಡಿಸಲು ರಾಜ್ಯಾದ್ಯಂತ ಇದೇ 8 ರವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. 2ನೇ ಅಕ್ಟೋಬರ್ ಗಾಂಧಿ ಜಯಂತಿಯಿಂದ ಅವತ್ತಿನ ದಿವಸ ಪ್ರಾರಂಭವಾಗಿ 8 ದಿವಸಗಳವರೆಗೆ 8ನೇ ಅಕ್ಟೋಬರ್ ವರೆಗೆ ರಾಜ್ಯದಾದ್ಯಂತ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಮಳೆ ಸರಿಯಾದ ಸಮಯಕ್ಕೆ ಬರ್ತದೆ, ಅರಣ್ಯ ನಾಶ ಆದ್ರೆ ಏನಾಗುತ್ತೆ? ಇವತ್ತು ನಮ್ಮ ಎದುರುಗಡೆ ಎಲ್ಲಕ್ಕಿಂತ ದೊಡ್ಡ ಸವಾಲು ಏನಿದೆ? ಹವಾಮಾನ ವೈಪರೀತ್ಯ, ಏನು ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ, ಹವಾಮಾನ ಬದಲಾವಣೆಯಿಂದ ಏನೇನು ಆಗ್ತಾ ಇದೆ ಅನಾಹುತಗಳು ನೋಡ್ತಾ ಇದೀರೇ ಇಲ್ಲ?